ನ್ಯೂಸ್ ಅಲರ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಆಕಸ್ಮಿಕ ಬೆಂಕಿ ತಗುಲಿದ ಪರಿಣಾಮ ಮನೆಯಲ್ಲಿದ್ದ ಸಿಲಿಂಡರ್ ಹಾಗೂ ಫ್ರಿಡ್ಜ್ ಸ್ಫೋಟಗೊಂಡು ಮೂವರು ತೀವ್ರ ಗಾಯಗೊಂಡಿರುವ ಘಟನೆ ಹುಣಸೂರು ಪಟ್ಟಣದ ಲಾಲ್ ಬಂದ್ ಬೀದಿಯಲ್ಲಿ ನಡೆದಿದೆ ಅನಿವಾಸಿ ಆಟೋ ಚಾಲಕ ಚಂದ್ರು ಅವರಿಗೆ ಸೇರಿದ ಮನೆಯಲ್ಲಿ ಬೆಂಕಿ ಅವಘಡದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿದೆ ಅನಾಹುತ ತಪ್ಪಿಸಲು ತೆರಳಿದ ನೆರೆಮನೆ ನಿವಾಸಿ ಮೊಹಮ್ಮದ್ ಉರ್ ಮತ್ತಿಬ್ಬರು ಘಟನೆಯಲ್ಲಿ ತೀವ್ರ ಗಾಯಗೊಂಡಿದ್ದಾರೆ ಸದ್ಯ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಸೂಕ್ತ ಸಮಯಕ್ಕೆ ಬಂದು ಭಾರಿ ಅನಾಹುತ ತಪ್ಪಿಸಿದ್ದಾರೆ ಈ ಸಂಬಂಧ ಹುಣಸೂರು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಜೆಪಿ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದ ಸರ್ಕಾರವಲ್ಲ ಆಪರೇಷನ್ ಕಮಲದಿಂದ ಬಂದ ಈ ಸರ್ಕಾರ ಅನೈತಿಕ ಮತ್ತು ಅಂಗವೈಕಲ್ಯದಿಂದ ಕೂಡಿದ್ದು ದಾರಿಯಲ್ಲಿ ನಿಂತ ಡಕೋಟಾ ಎಕ್ಸ್‌ಪ್ರೆಸ್ ಅಂತ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಅಂದಹಾಗೆ ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಮಾತನಾಡಿದ ಅವರು ಸರ್ಕಾರ ರಾಜ್ಯಪಾಲರ ಕೈಯಲ್ಲಿ ಸುಳ್ಳು ಹೇಳಿಸಿದೆ ಇದರಲ್ಲಿ ಸತ್ಯ ಎನ್ನುವುದು ಏನೇನೂ ಇಲ್ಲ ಕೇವಲ ಸುಳ್ಳಿನ ಕಂತೆಯಷ್ಟೇ ಇದು ದಿಕ್ಕು ದೆಸೆ ಇಲ್ಲದ ಮುಂದಾಲೋಚನೆ ಇಲ್ಲದ ಭಾಷಣ ನಮ್ಮ ಸಾಧನೆಗಳನ್ನು ನಿಮ್ಮದೆಂದು ಹೇಳಿಕೊಂಡಿದ್ದೀರಿ ನಿಮ್ಮದು ಚುನಾಯಿತ ಸರ್ಕಾರವಲ್ಲ ಜನರಿಂದ ನೇರವಾಗಿಯೂ ಆಯ್ಕೆಯಾಗಿಲ್ಲ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನು ಸೆಳೆದು ಸರ್ಕಾರ ರಚನೆ ಮಾಡಿದ್ದೀರಿ ಅಂತ ಹರಿಹಾಯಿದ್ರು ಏನೋ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪರೇಷನ್ ಕಮಲದ ಜನಕ ನಮ್ಮ ಸರ್ಕಾರವಿದ್ದಾಗ ಟೇಕ್ ಆಫ್ ಆಗಿಲ್ಲ ಅಂತ ಇದ್ದರೆ ಈಗ ನಿಮ್ಮ ಸರ್ಕಾರ ಏನಾಗಿದೆ ಇನ್ನೂ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಇದು ಆಫ್ ಆಗಿಬಿಟ್ಟಿದೆ ನಿಮ್ಮ ಸರ್ಕಾರ ದಾರಿಯಲ್ಲೇ ನಿಂತ ಡಕೋಟಾ ಎಕ್ಸ್‌ಪ್ರೆಸ್ ಯಡಿಯೂರಪ್ಪನವರಿಗೆ ಗೇರ್ ಹಾಕುವುದಕ್ಕೆ ಬರಲ್ಲ ಇನ್ನೇನೋ ಬಸ್ ಓಡಿಸ್ತಾರೆ ನಾಲ್ಕು ಕಡೆಯಿಂದ ಬಸ್ ಹಿಡಿದು ಎಳಿತಾ ಇದ್ದಾರೆ ಅಂತ ಸರ್ಕಾರವನ್ನು ಟೀಕಿಸಿದರು ಇದೇ ವೇಳೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಖಾತೆ ಬದಲಾವಣೆ ಮಾಡಿರಲಿಲ್ಲ ಒಂದು ಬಾರಿ ಸಂಪುಟ ಪುನರ್ರಚನೆ ಮಾಡಿ 14 ಸಚಿವರನ್ನು ಬದಲಾವಣೆ ಮಾಡಿದ್ದೆ ಆದರೆ ನೀವು 5 ದಿನದಲ್ಲಿ 4 ಬಾರಿ ಖಾತೆ ಬದಲಾವಣೆ ಮಾಡಿದ್ದೀರಿ ಇದು ನಿಮ್ಮ ಸರ್ಕಾರದ ದುಸ್ಥಿತಿ ಅಂತ ಮಾತಿನ ಚಾಟಿ ಬೀಸಿದರು ಅಲ್ಲದೆ ಸಚಿವ ಮಾಧುಸ್ವಾಮಿಯವರಿಗೆ 4 ಬಾರಿ ಖಾತೆ ಬದಲಾವಣೆ ಮಾಡಿದ್ದೀರಿ ಅವರು ಸದನದ ಮೊದಲ ಸಾಲಿನಲ್ಲಿ ಕುಳಿತು ಸರ್ಕಾರವನ್ನು ಸಮರ್ಥಿಸಿಕೊಳ್ತಾ ಇದ್ರು ಈಗ ಅವರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಎನಿಸುತ್ತೆ ಅಂತ ಕಾಲೆಳೆದ್ರು ಇದಲ್ಲದೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಯಾರಿಗೂ ಕೊಡಲಿಲ್ಲ ಕಡೆ ಪಕ್ಷ ಸುರೇಶ್ ಕುಮಾರ್ ಅಥವಾ ಅರವಿಂದ ಲಿಂಬಾವಳಿಗೆ ಕೊಡಬಹುದಿತ್ತು ಆದರೆ ಲಿಂಬಾವಳಿಗೆ ಅರಣ್ಯ ಖಾತೆ ಕೊಟ್ಟು ಮುಖ್ಯಮಂತ್ರಿಯವರು ತಮ್ಮ ಬಳಿ ಈ ಖಾತೆ ಯಾಕೆ ಇಟ್ಟುಕೊಂಡಿದ್ದಾರೆ ಅಂತ ಪ್ರಶ್ನಿಸಿದರು ಇದಲ್ಲದೆ ಹೆಚ್ಚು ನಾಗೇಶ್ ಅವರಿಂದ ಅಬಕಾರಿ ಖಾತೆ ಕಿತ್ತುಕೊಂಡು ಬೀದಿಪಾಲು ಮಾಡಿದರು ಸದ್ಯಕ್ಕೆ ಅವರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿ ನೀಡಲಾಗಿದೆ ನಮ್ಮಲ್ಲಿದ್ದಾಗ ಅವರು ನೆಮ್ಮದಿಯಾಗಿದ್ದರು ಕಡೇ ಪಕ್ಷ ಅವರನ್ನು ಸುಧಾಕರ್ ಕೂಡ ರಕ್ಷಣೆ ಮಾಡಲಿಲ್ಲ ಜೊತೆಗೆ ಬಿಜೆಪಿ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಯಾವುದೇ ಕಾರ್ಯಕ್ರಮಗಳನ್ನು ಈಡೇರಿಸಲಿಲ್ಲ ಇದು ಸುಳ್ಳಿನ ಸರ್ಕಾರ ಬಿಜೆಪಿ ಎಂದರೆ ವಚನಭ್ರಷ್ಟ ಅಂತ ವಾಗ್ದಾಳಿ ನಡೆಸಿದರು ಈ ನಡುವೆ ಕೋವಿಡ್ಗೆ ಎಷ್ಟು ಖರ್ಚು ಮಾಡಲಾಗಿದೆ ಅಂತ ಸಚಿವ ಸುಧಾಕರ್ಗೆ ಸಿದ್ದರಾಮಯ್ಯ ಪ್ರಶ್ನೆ ಹಾಕಿದರು ಆಗ ಸುಧಾಕರ್ ಆರೋಗ್ಯ ಇಲಾಖೆ 800 ಕೋಟಿ ರೂಪಾಯಿ ಖರ್ಚು ಮಾಡಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ 300 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಅಂತ ಹೇಳಿದರು ಮಗನನ್ನೇ ಹೆತ್ತ ತಂದೆ ಕ್ರೂರವಾಗಿ ಕೊಲೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲ್ಮಂಗಿಯಲ್ಲಿ ನಡೆದಿದೆ
ಸದ್ಯ 4 ವರ್ಷದ ಮಹೇಶ್ ತಂದೆಯಿಂದ ಕೊಲೆಯಾದ ದುರ್ದೈವಿಯಾಗಿದ್ದು ಇವನ ತಂದೆ ಯಲ್ಲಪ್ಪ ಕೊಲೆ ಮಾಡಿರುವ ಆರೋಪಿಯಾಗಿದ್ದು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಯಲ್ಲಪ್ಪನ ಪತ್ನಿ ಪಾರ್ವತಿ ತವರು ಮನೆ ಹೋಗಿದ್ಲು ಹೀಗಾಗಿ ಹೆಂಡತಿಯ ಊರಿಗೆ ಹೋಗಿ ಮಗನನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದ ಯಲ್ಲಪ್ಪ ತನ್ನ ಮಗುವನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಇನ್ನು ಫೆಬ್ರವರಿ 1ನೇ ತಾರೀಕಿನಂದು ಮಗುವನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿತ್ತು ಮಗು ಕಿಡ್ನಾಪ್ ಆಗಿದ್ದ ಬಗ್ಗೆ ತುರ್ಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸದ್ಯ ಮಗುವನ್ನ ಕತ್ತು ಹಿಸುಕಿ ಜಮೀನಿನಲ್ಲಿ ಎಸೆಯಲಾಗಿದೆ ಇದೇ ವೇಳೆ ಘಟನೆ ಕುರಿತಂತೆ ತುರ್ಬಿಹಾಳ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಾ ಇದ್ದಾರೆ ಇತ್ತ ಮಗನನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ